ಓಂ ಶಾಂತಿ. ಮುರುಳಿ ದಿನಾಂಕ 22/9/2021. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರ ನಿಮ್ಮ ಪಾತ್ರ ಆಗಿದೆ. ಹೀರೋ ಹೀರೋಯಿನ್ನ ಪಾತ್ರ ಪರಮಾತ್ಮ ತಂದೆಯ ಪಾತ್ರ ಅಲ್ಲ. ಪರಮಾತ್ಮ ತಂದೆಯ ಬಳಿ ಕೇವಲ ಪತಿತರನ್ನು ಪಾವನ ಮಾಡುವಂತಹ ಕಲೆ ಇದೆ. ಪ್ರಶ್ನೆ: ಬ್ರಹ್ಮ ತಂದೆಯ ಚಿತ್ರವನ್ನು ನೋಡಿ ಯಾರು ಪ್ರಶ್ನೆಯನ್ನು ಕೇಳುತ್ತಾರೋ ಅವರಿಗೆ ನೀವು ಯಾವ ರಹಸ್ಯವನ್ನು ತಿಳಿಸಬೇಕು? ಉತ್ತರ: ಬ್ರಹ್ಮ ತಂದೆಯ ಚಿತ್ರವನ್ನು ನೋಡಿ ಪ್ರಶ್ನೆಯನ್ನು ಕೇಳುವಂತವರಿಗೆ ನೀವು ತಿಳಿಸಿ, ಆದಿಯಲ್ಲಿದ್ದಂತಹ ಆತ್ಮ ಕೂಡ ಬ್ರಹ್ಮ ತಂದೆ ಆಗಿದ್ದಾರೆ, ಅಂತ್ಯದಲ್ಲಿರುವಂತಹ ಆತ್ಮ ಕೂಡ ಬ್ರಹ್ಮ ತಂದೆ ಆಗಿದ್ದಾರೆ. ಆದಿಯಿಂದಲೂ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡುವಂತಹ ಆತ್ಮ ಬ್ರಹ್ಮ ತಂದೆ ಆಗಿದ್ದಾರೆ. ಯಾರು ಮೊದಲನೇ ನಂಬರ್ನ ರಾಜಕುಮಾರ ಶ್ರೀಕೃಷ್ಣ ಆಗಿದ್ದಾರೋ ಅವರ ಅಂತಿಮ ಜನ್ಮದಲ್ಲಿ ಅವರ ತನುವಿನಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಈಗ ಈ ಬ್ರಹ್ಮನ ತನು ಪತಿತ ತನು ಆಗಿದೆ, ಇವರೂ ಕೂಡ ಈಗ ಪಾವನ ಆಗಬೇಕು. ಈ ಬ್ರಹ್ಮ ತಂದೆ ಭಗವಂತ ಅಲ್ಲ, ಭಗವಂತ ಸದಾ ಪವಿತ್ರ ಆಗಿದ್ದಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಆಧಾರವನ್ನು ಪಡೆದುಕೊಂಡಿದ್ದಾರೆ. ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಈಗ ನೀವು ಶಾಂತಿಗೋಸ್ಕರ ಹೊರಗಡೆ ಜಗತ್ತಿನಲ್ಲಿ ಎಲ್ಲೂ ಅಲೆದಾಡಿ ಪೆಟ್ಟನ್ನು ತಿನ್ನುವ ಅವಶ್ಯಕತೆ ಇಲ್ಲ. ಸನ್ಯಾಸಿಗಳು ಹಠಯೋಗಿಗಳು ತಿಳಿದುಕೊಂಡಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿರುವವರಿಗೆ ಶಾಂತಿ ಸಿಗಲು ಸಾಧ್ಯ ಇಲ್ಲ. ಶಾಂತಿ ಕಾಡಿನಲ್ಲಿ ಸಿಗುತ್ತದೆ ಎಂದು ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಡಿನಲ್ಲೂ ಕೂಡ ಶಾಂತಿ ಸಿಗಲು ಸಾಧ್ಯ ಇಲ್ಲ. ಇದರ ಬಗ್ಗೆ ಒಂದು ಕತೆ ಇದೆ ಅಥವಾ ಒಂದು ಉದಾಹರಣೆಯನ್ನು ನೀವು ಹೇಳುತ್ತೀರಾ? ರಾಣಿಯ ಕೊರಳಿನಲ್ಲೇ ಹಾರ ಇತ್ತು, ಆದರೆ ರಾಣಿ ಹಾರಕ್ಕೋಸ್ಕರ ಹೊರಗಡೆ ಜಗತ್ತಿನಲ್ಲಿ ಹುಡುಕುತ್ತಿದ್ದರು ಎಂದು. ಅದೇ ರೀತಿ ಶಾಂತಿ ನಿಮ್ಮ ಕೊರಳ ಹಾರ ಆಗಿ ನಿಮ್ಮ ಕೊರಳಿನಲ್ಲೇ ಇದೆ. ಶಾಂತಿ ನಿಮ್ಮ ಕೊರಳ ಹಾರ ಆಗಿದೆ, ನೀವು ಶಾಂತಿಯನ್ನು ಹೊರಗಡೆ ಎಲ್ಲಿ ಹುಡುಕುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಆತ್ಮರಾದ ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ಈ ಶರೀರ ನಿಮ್ಮ ಕರ್ಮೇಂದ್ರಿಯ ಆಗಿದೆ. ಈ ಕರ್ಮೇಂದ್ರಿಯದ ಮೂಲಕ ನೀವು ಪಾತ್ರವನ್ನು ಅಭಿನಯ ಮಾಡಬೇಕು. ಆತ್ಮ ಅವಿನಾಶಿಯಾಗಿದೆ. ಆತ್ಮ ಎಂದೂ ಕೂಡ ಸೈಜ್ನಲ್ಲಿ ದೊಡ್ಡದು ಅಥವಾ ಸಣ್ಣದು ಆಗಲು ಸಾಧ್ಯ ಇಲ್ಲ. ಎಂದೂ ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ. ಇನ್ನು ಆತ್ಮ ಪತಿತ ಆಗುತ್ತದೆ, ಅದೇ ಆತ್ಮ ಈಗ ಪುನಃ ಪಾವನ ಆಗಬೇಕು. ಆತ್ಮವೇ ಪತಿತ ಆಗುತ್ತದೆ, ಆತ್ಮವೇ ಪಾವನ ಆಗಬೇಕು. ಆತ್ಮ ಮೊದಲು ಜನ್ಮವನ್ನು ಪಡೆದುಕೊಳ್ಳುತ್ತದೆ, ಆಗ ಮೊದಲು ಆತ್ಮಕ್ಕೆ ಕಿಶೋರ ಶರೀರ ಪ್ರಾಪ್ತಿಯಾಗುತ್ತದೆ. ಅಂದರೆ ಮಗುವಿನ ಶರೀರವನ್ನು ಆತ್ಮ ಧಾರಣೆ ಮಾಡಿಕೊಳ್ಳುತ್ತದೆ, ನಂತರ ಬಾಲಕ ಆಗುತ್ತದೆ, ನಂತರ ಯುವಕ ಆಗುತ್ತದೆ, ನಂತರ ವೃದ್ಧ ಆಗುತ್ತದೆ. ಆದರೆ ಆತ್ಮ ಅಂತೂ ಏಕರಸವಾಗಿರುತ್ತದೆ. ಶರೀರ ಕಿಶೋರ ಇದ್ದಂಥದ್ದು ಯುವಕ ಆಗುತ್ತದೆ, ವೃದ್ಧ ಆಗುತ್ತದೆ, ಆದರೆ ಆತ್ಮ ಸೈಜ್ನಲ್ಲಿ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಆತ್ಮನಾದ ನಾನೇ ವಕೀಲ ಆಗುತ್ತೇನೆ, ಆತ್ಮನಾದ ನಾನೇ ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ತಿಳಿದುಕೊಳ್ಳಬೇಕು. ಇದಕ್ಕೆ ಆತ್ಮ ಅಭಿಮಾನಿ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಆತ್ಮ ಅಭಿಮಾನಿ ಭವ ಎಂದು ಇದಕ್ಕೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ, ಆದ್ದರಿಂದ ನಿಮ್ಮನ್ನು ನೀವು ಶರೀರ ಎಂದು ತಿಳಿದುಕೊಂಡಿದ್ದೀರಾ. ನಾನು ಆತ್ಮ ಆಗಿದ್ದೇನೆ, ಇದು ನನ್ನ ಶರೀರ ಆಗಿದೆ ಅನ್ನುವುದನ್ನು ನೀವು ಮರೆತು ಬಿಟ್ಟಿದ್ದೀರಾ. ಈಗ ನೀವು ಸ್ವಯಂನ ಅನುಭವವನ್ನು ಮಾಡಬೇಕು. ಆತ್ಮವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾರೆಲ್ಲ ಬ್ರಾಹ್ಮಣರಾಗಿದ್ದಾರೋ ಅವರೇ ಪುನಃ ದೇವತೆ ಆಗುವಂತವರಾಗಿದ್ದಾರೆ.
ಎಲ್ಲರೂ 84 ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಯಾರು ಸೃಷ್ಟಿಯಲ್ಲಿ ಮೊದಲು ಬರುತ್ತಾರೋ, ಯಾರು ಆದಿಯಲ್ಲಿ ಬರುತ್ತಾರೋ, ಅವರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕೆಲವರು ಸೃಷ್ಟಿಯ ಆದಿಯಲ್ಲಿ ಬರುತ್ತಾರೆ, ಕೆಲವರು 50 ವರ್ಷ 100 ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತಾರೆ, ಕೆಲವರು 80 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು 82 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಇನ್ನೂ ಕೆಲವರು ಸ್ವಲ್ಪ ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಮನುಷ್ಯರು 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. 84 ಲಕ್ಷ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಿದ ನಂತರವೂ ಮನುಷ್ಯರಿಗೆ ತೃಪ್ತಿ ಸಿಗುವುದಿಲ್ಲ. ನಂತರ ಪುನಃ ಹೇಳುತ್ತಾರೆ, ಭಗವಂತ ಕಣಕಣದಲ್ಲಿ ಇದ್ದಾರೆ ಎಂದು. ಈಗ ಭಗವಂತ ಹೇಳುತ್ತಾರೆ, ನಾನು ಎಂದೂ ಕೂಡ ಮನುಷ್ಯರಂತೆ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ, ನಾನು ಮನುಷ್ಯ ತನುವಿನಲ್ಲೂ ಬರುವುದಿಲ್ಲ, ಪ್ರಾಣಿಯ ತನುವಿನಲ್ಲೂ ಬರುವುದಿಲ್ಲ, ನಾನು ಮನುಷ್ಯ ತನುವಿನಲ್ಲೇ ಬರುವುದಿಲ್ಲ ಅಂದ ಮೇಲೆ ಪ್ರಾಣಿಯ ತನುವಿನಲ್ಲಿ, ಕಲ್ಲು ಮಣ್ಣಿನಲ್ಲಿ, ಕಣಕಣದಲ್ಲಿ ನಾನಿರಲು ಹೇಗೆ ಸಾಧ್ಯ ಎಂದು ತಂದೆ ಕೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, No.1ನಲ್ಲಿ ಇದ್ದಂತಹ ಆತ್ಮ ಲಾಸ್ಟ್ No.1ನಲ್ಲಿ ಬಂದು ತಮೋ ಪ್ರಧಾನ ಆಗುತ್ತಾರೆ. No.1ನಲ್ಲಿ ಇದ್ದಂತಹ ಶ್ರೀಕೃಷ್ಣ ಕೂಡ ಲಾಸ್ಟ್ No.1ನಲ್ಲಿ ತಮೋ ಪ್ರಧಾನ ಆಗುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಬ್ರಹ್ಮನ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು. ಯಾರು 84 ಜನ್ಮವನ್ನು ಸಂಪೂರ್ಣವಾಗಿ ಪಡೆದುಕೊಂಡಿದ್ದಾರೋ ಅವರು ಅವಶ್ಯವಾಗಿ ಪತಿತರಾಗುತ್ತಾರೆ, ಅವರು ಪಾವನ ಆಗಿರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಮೊದಲನೇ No.1ನಲ್ಲಿ ಯಾರು ಶ್ರೀಕೃಷ್ಣ ಆಗಿದ್ದರು, ಯಾರು ಮೊದಲನೇ ರಾಜಕುಮಾರ ಶ್ರೀಕೃಷ್ಣ ಆಗಿದ್ದರು, ಅದೇ ಶ್ರೀಕೃಷ್ಣ ನಂತರ ಶ್ರೀನಾರಾಯಣ ಆಗುತ್ತಾರೆ. ಯಾವಾಗ ಕೃಷ್ಣ ದೊಡ್ಡವರಾಗುತ್ತಾರೋ ಆಗ ಅವರು ಶ್ರೀನಾರಾಯಣ ಆಗುತ್ತಾರೆ, ಯಾವಾಗ ಅವರು ನಾರಾಯಣ ಆಗುತ್ತಾರೋ ಆಗ ಅವರ ಆಯಸ್ಸಿನಲ್ಲಿ 20 ವರ್ಷ 25 ವರ್ಷ ಕಡಿಮೆ ಆಗಿ ಬಿಡುತ್ತದೆ. ಅಂದ ಮೇಲೆ ನಾರಾಯಣ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ, ಏಕೆಂದರೆ ಅವರು 25 ವರ್ಷದ ನಂತರ ನಾರಾಯಣ ಆಗಿದ್ದಾರೆ. ಅಂದ ಮೇಲೆ 84 ಜನ್ಮದಲ್ಲಿ 25 ವರ್ಷ ಕಡಿಮೆ ಆಯಿತು. No.1ನಲ್ಲಿ ಶ್ರೀಕೃಷ್ಣ ಇದ್ದಾರೆ, ಬಲೆ ಅವರೇ ಸ್ವಯಂವರದ ನಂತರ ನಾರಾಯಣ ಆಗುತ್ತಾರೆ. ಆದರೆ ಮಕ್ಕಳಾದ ನೀವು ಈ ಸಂಪೂರ್ಣ ಲೆಕ್ಕವನ್ನು ಮಾಡಬೇಕು. ಸಂಪೂರ್ಣ 84 ಜನ್ಮವನ್ನು ಶ್ರೀಕೃಷ್ಣನೇ ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಸಂಪೂರ್ಣ 5000 ವರ್ಷದವರೆಗೂ ಕೃಷ್ಣ ಪಾತ್ರವನ್ನು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ನಾನು ಕಲ್ಪ ಕಲ್ಪವು ಅದೇ ಆತ್ಮದ ತನುವಿನಲ್ಲಿ ಬರುತ್ತೇನೆ. ಯಾರು ಮೊದಲನೇ No.1ನಲ್ಲಿ ಕೃಷ್ಣ ಆಗಿದ್ದಾರೋ, ಯಾರು ಅಂತ್ಯದಲ್ಲಿ ಬ್ರಹ್ಮ ಆಗುತ್ತಾರೋ, ಪ್ರತಿ ಕಲ್ಪದಲ್ಲೂ ನಾನು ಅವರ ತನುವಿನಲ್ಲೇ ಬರುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಯಾರು ಆದಿಯಿಂದ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರ ತನುವಿನಲ್ಲಿ ನಾನು ಬರುತ್ತೇನೆ, ಬೇರೆ ಯಾರ ತನುವಿನಲ್ಲೂ ನಾನು ಬರಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಇದು ಲೆಕ್ಕ ಆಗಿದೆ ತಾನೆ. ಬ್ರಹ್ಮ ಮೊದಲನೇ No.1ನ ಆತ್ಮ ಆಗಿದ್ದಾರೆ, ಬ್ರಹ್ಮ ತಂದೆ No.1 ಆಗಿದ್ದಾರೆ. ನಾನು ಬ್ರಹ್ಮ ತಂದೆಯನ್ನು ಬಿಟ್ಟು ಬೇರೆಯವರ ತನುವಿನಲ್ಲಿ ಹೇಗೆ ಬರಲು ಸಾಧ್ಯ? ನಿಮ್ಮನ್ನು ಅನೇಕ ಜನ ಕೇಳುತ್ತಾರೆ, ಕೇವಲ ಒಬ್ಬ ಬ್ರಹ್ಮನ ತನುವಿನಲ್ಲೇ ಪರಮಾತ್ಮ ತಂದೆ ಏಕೆ ಬರುತ್ತಾರೆ ಎಂದು. ಅನೇಕ ವ್ಯಕ್ತಿಗಳು ನಿಮ್ಮನ್ನು ಪ್ರಶ್ನೆ ಕೇಳುತ್ತಾರೆ, ಕೇವಲ ಬ್ರಹ್ಮನ ತನುವಿನಲ್ಲೇ ಪರಮಾತ್ಮ ತಂದೆ ಏಕೆ ಬರುತ್ತಾರೆ ಎಂದು. ಆದರೆ ಇದರ ಲೆಕ್ಕ ಇದೆ ತಾನೆ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ಗಾಯನ ಕೂಡ ಇದೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ. ವಿಷ್ಣು ಅಥವಾ ಶಂಕರನ ಮೂಲಕ ಸ್ಥಾಪನೆಯನ್ನು ಮಾಡಿಸುವುದಿಲ್ಲ. ಸ್ಥಾಪನೆಯ ಕಾರ್ಯವನ್ನು ಮಾಡಿಸುವುದು ಪರಮಾತ್ಮ ತಂದೆಯ ಕಾರ್ಯ ಆಗಿದೆ. ಸ್ಥಾಪನೆಯನ್ನು ಮಾಡುವುದು ಬೇರೆ ಯಾರ ಕೆಲಸವೂ ಅಲ್ಲ. ಮನುಷ್ಯರಿಗೆ ರಚಯಿತನ ಬಗ್ಗೆಯೂ ಗೊತ್ತಿಲ್ಲ, ರಚನೆಯ ಬಗ್ಗೆಯೂ ಗೊತ್ತಿಲ್ಲ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇದು ನಾಟಕದಲ್ಲಿ ಮೊದಲೇ ಫಿಕ್ಸ್ ಆಗಿದೆ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಯಾವಾಗ
ಆಗಬಾರದಂತದ್ದು ಆಗುತ್ತದೆಯೋ ಆಗ ಚಿಂತೆಯನ್ನು ಮಾಡಬೇಕು. ಈಗ ಇದು ಈ ಸಮಯದ ಮಾತಾಗಿದೆ. ಏನೆಲ್ಲ ಮೊದಲು ಆಗಿತ್ತು ಅದೇ ಪುನಃ ಆಗುತ್ತಿದೆ. ನಾಟಕದಲ್ಲಿ ಮೊದಲು ಏನೆಲ್ಲ ನಡೆದಿತ್ತು ಅದೇ ನಡೆಯುತ್ತಿದೆ. ಯಾವುದು ನಾಟಕದಲ್ಲಿ ನಡೆಯಬೇಕು ಅದೇ ನಡೆಯುತ್ತಿದೆ. ಏನೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಅದನ್ನು ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ. ಇಂದು ಏನೆಲ್ಲ ಆಗುತ್ತಿದೆಯೋ ಪುನಃ 5000 ವರ್ಷದ ನಂತರ ಅದೇ ರೀತಿ ಆಗುತ್ತದೆ. ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ. ಯಾವಾಗ ನೀವು ಅಂತಹ ಯಾವುದಾದರೂ ಮಾತನ್ನು ನೋಡುತ್ತೀರೋ ಆಗ ತಿಳಿದುಕೊಳ್ಳಬೇಕು ಇದೇನು ಹೊಸ ಮಾತಲ್ಲ. ನೀವು ಕಣ್ಣಿನಿಂದ ಯಾವಾಗ ಯಾವುದಾದರೂ ಪರಿಸ್ಥಿತಿಯನ್ನು ಯಾವುದಾದರೂ ಸಮಸ್ಯೆಯನ್ನು ಯಾವುದಾದರೂ ಮಾತನ್ನು ನೋಡಿದಾಗ ತಕ್ಷಣ ನೀವು ತಿಳಿದುಕೊಳ್ಳಬೇಕು ಇದೇನು ಹೊಸ ಮಾತಲ್ಲ. 5000 ವರ್ಷದ ಮೊದಲೂ ಕೂಡ ಇದೇ ರೀತಿ ಆಗಿತ್ತು ಎಂದು ಈ ರೀತಿ ತಕ್ಷಣ ನೀವು ಬರೆದು ಬಿಡಬೇಕು. ಬಲೆ ನಂತರ ಅವರು ಬಂದು ನಿಮ್ಮನ್ನು ಕೇಳುತ್ತಾರೆ, ನೀವು ಚಿತ್ರದಲ್ಲಿ ಮೊದಲೇ ಈ ಮಾತನ್ನು ಬರೆಯಿರಿ ಪರವಾಗಿಲ್ಲ. ಬಲೆ ನಂತರ ಜನ ಬಂದು ಅವರೇ ಸ್ವಯಂ ಕೇಳಬಹುದು. ಆದರೂ ಕೂಡ ನೀವೇ ಚಿತ್ರದಲ್ಲಿ ಈ ಮಾತನ್ನು ಮೊದಲೇ ಬರೆದರೂ ಪರವಾಗಿಲ್ಲ. ಈ ಯುದ್ಧ ಮೊದಲೂ ನಡೆದಿತ್ತು ಇದೇನು ಹೊಸ ಮಾತಲ್ಲ. ನಥಿಂಗ್ ನ್ಯೂ. ಮಹಾಭಾರತದ ಯುದ್ಧ 5000 ವರ್ಷದ ಮೊದಲೂ ಕೂಡ ನಡೆದಿತ್ತು. ಕ್ರಿಶ್ಚಿಯನ್ನರು ಭಾರತಕ್ಕೆ ಬಂದು ಭಾರತದ ರಾಜ್ಯವನ್ನು ಕಿತ್ತುಕೊಂಡಿದ್ದರು ಇದೇನು ಹೊಸ ಮಾತಲ್ಲ. ನಥಿಂಗ್ ನ್ಯೂ. ಕಲ್ಪದ ನಂತರ ಪುನಃ ಇದೇ ರೀತಿ ಆಗುತ್ತದೆ. ಪ್ರಪಂಚದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ. ಈಗ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಾ ಇದೆ. ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅವರೇ ಮೊದಲನೇ ನಂಬರ್ನಲ್ಲಿ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಯಾರು ಆದಿಯಲ್ಲಿ ಬಂದು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅವರೇ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಈ ಎಲ್ಲಾ ಮಾತಿನ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದೇನೆ. ಈ ವೃಕ್ಷಕ್ಕೆ ಉಲ್ಟಾ ವೃಕ್ಷ ಎಂದು ಕರೆಯಲಾಗುತ್ತದೆ. ಈ ಕಲ್ಪವೃಕ್ಷದ ಆಯಸ್ಸು 5000 ವರ್ಷ ಆಗಿದೆ. ಸ್ವಸ್ತಿಕ್ನ ಚಿತ್ರದಲ್ಲಿ 4 ಭಾಗವನ್ನು ಸಮನಾಗಿ ತೋರಿಸುತ್ತಾರೆ. ಅಂದರೆ 4 ಯುಗಗಳು ಸಮನಾಗಿ ಇದೆ. 4 ಯುಗಗಳ ಆಯಸ್ಸಿನಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೋಡಿ ಈಗ ಈ ಜಗತ್ತಿನಲ್ಲಿ ಏನೇನು ನಡೆಯುತ್ತಿದೆ ಎಂದು. ಕೆಲವರು ಚಂದ್ರನ ಬಳಿ ಹೋಗುತ್ತಾರೆ, ಚಂದ್ರ ಲೋಕಕ್ಕೆ ಹೋಗುತ್ತಾರೆ. ಕೆಲವರು ಬೆಂಕಿಯ ಮೇಲೆ ನಡೆಯುವುದನ್ನು ಕಲಿಯುತ್ತಾರೆ. ಕೆಲವರು ನೀರಿನ ಮೇಲೆ ನಡೆಯುವುದನ್ನು ಕಲಿಯುತ್ತಾರೆ. ಆದರೆ ಇದೆಲ್ಲವೂ ವ್ಯರ್ಥ ಕಾರ್ಯ ಆಗಿದೆ. ಬೆಂಕಿಯ ಮೇಲೆ ನಡೆಯುವುದರಿಂದ, ನೀರಿನ ಮೇಲೆ ನಡೆಯುವುದರಿಂದ, ಚಂದ್ರನ ಬಳಿ ಹೋಗುವುದರಿಂದ ಏನೂ ಲಾಭ ಆಗುವುದಿಲ್ಲ. ಮನುಷ್ಯರು ಪಾವನ ಆಗಿ ಮುಕ್ತಿ ಜೀವನ್ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ. ಚಂದ್ರ ಲೋಕಕ್ಕೆ ಹೋಗುವುದರಿಂದ, ನೀರಿನ ಮೇಲೆ ನಡೆಯುವುದರಿಂದ, ಬೆಂಕಿಯ ಮೇಲೆ ನಡೆಯುವುದರಿಂದ ಮನುಷ್ಯರು ಪಾವನ ಆಗಿ ಮುಕ್ತಿ ಜೀವನ್ಮುಕ್ತಿಯ ಲೋಕಕ್ಕೆ ಹೋಗಲು ಸಾಧ್ಯ ಇಲ್ಲ. ಜನ ಏನನ್ನೇ ಮಾಡಿದರೂ ಕೂಡ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಆತ್ಮ ತನ್ನ ಮನೆಯನ್ನೇ ಮರೆತು ಬಿಟ್ಟಿದೆ ಮತ್ತು ತಂದೆಯ ಮನೆಯನ್ನು ಮರೆತು ಬಿಟ್ಟಿದೆ. ಆತ್ಮ ಸ್ವಯಂನ್ನೇ ಮರೆತು ದೇಹಾಭಿಮಾನಕ್ಕೆ ವಶ ಆಗಿದೆ. ನಾನು ಆತ್ಮ ಅನ್ನುವುದನ್ನೇ ಮರೆತು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ನಂತರ ಮಂದಿರಕ್ಕೆ ಹೋಗಿ ಮಹಿಮೆಯನ್ನು ಮಾಡುತ್ತಾರೆ. ನೀವು ಸರ್ವಗುಣ ಸಂಪನ್ನರು, ನಾವು ನೀಚರು ಪಾಪಿಗಳು ಎಂದು ಸ್ವಯಂನ ನಿಂದನೆಯನ್ನು ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಎಂದೂ ಕೂಡ ಪೂಜಾರಿ ಆಗುವುದಿಲ್ಲ. ಒಳ್ಳೆಯದು. ನಂತರ 2nd ನಂಬರ್ನಲ್ಲಿ ಶಂಕರ ಪೂಜ್ಯ ಎಂದು ತೋರಿಸುತ್ತಾರೆ. ಅವರೂ ಕೂಡ ಸದಾ ಪೂಜ್ಯ ಆಗಿದ್ದಾರೆ. ಅವರು ಎಂದೂ ಕೂಡ ಪೂಜಾರಿ ಆಗುವುದಿಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ಶಂಕರನ ಪಾತ್ರವೇ ಇಲ್ಲ. ಬ್ರಹ್ಮ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಮತ್ತು ವಿಷ್ಣು ಕೂಡ ಈ ಸೃಷ್ಟಿಯ ನಾಟಕದ ಸ್ಟೇಜ್ನ ಮೇಲೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ.
ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಏನಾಗಿದೆ? ಬ್ರಹ್ಮ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಾರೆ, ವಿಷ್ಣು ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರೆ, ಆದರೆ ಅದರ ಅರ್ಥ ಜನರಿಗೆ ಗೊತ್ತಿಲ್ಲ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನ ಕೂಡ ಇದೆ, ಆದರೆ ಯಾರು ಸ್ಥಾಪನೆಯನ್ನು ಮಾಡುತ್ತಾರೆ? ಅವರ ಚಿತ್ರವೇ ಇಲ್ಲ, ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡುತ್ತಾರೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಪರಮಾತ್ಮ ತಂದೆಯ ಚಿತ್ರವೇ ಇಲ್ಲ. ಬಾಯಿಂದ ಸ್ಥಾಪನೆಯ ಕಾರ್ಯವನ್ನು ಪರಮಾತ್ಮ ಮಾಡಿಸುತ್ತಾರೆ ಎಂದು ಹೇಳುತ್ತಾರೆ, ಆದರೆ ಚಿತ್ರದಲ್ಲಿ ಪರಮಾತ್ಮನ ಚಿತ್ರ ಎಲ್ಲಿದೆ? ಶಿವ ಅಂದರೆ ಯಾರಾಗಿದ್ದಾರೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ ಆತ್ಮ ಆಗಿದೆ ಎಂದು ಹೇಳುತ್ತಾರೆ. ಆತ್ಮನಾದ ನಾನು ಅವಿನಾಶಿಯಾಗಿದ್ದೇನೆ, ಈ ಶರೀರ ವಿನಾಶಿಯಾಗಿದೆ. ನಾವು ಎಷ್ಟು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ಮನುಷ್ಯರು ಎಷ್ಟೊಂದು ದುಃಖಿಗಳಾಗಿದ್ದಾರೆ, ದುಃಖಿಗಳಾಗಿ ಕೂಗುತ್ತಿರುತ್ತಾರೆ, ಹೇ ಪರಮಾತ್ಮ ತಂದೆ ಬನ್ನಿ ಎಂದು. ಯಾವಾಗ ದುಃಖ ಪ್ರಾರಂಭ ಆಯಿತು ಆಗಿನಿಂದ ಕೂಗಿ ಕರೆಯುತ್ತಾ ಬಂದಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಭಾರತ ಯಾವಾಗ ರಾವಣ ರಾಜ್ಯ ಆಗುತ್ತದೆಯೋ, ಭಾರತದಲ್ಲಿ ಯಾವಾಗ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆಯೋ, ಆಗ ಅನ್ಯ ಧರ್ಮದವರಿಗೂ ಅದು ರಾವಣ ರಾಜ್ಯ ಆಗಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಅನ್ಯ ಧರ್ಮದವರೂ ಕೂಡ ತಮ್ಮ ಸಮಯಕ್ಕನುಸಾರವಾಗಿ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡಲೇಬೇಕು. ಈ ಸಂಪೂರ್ಣ ಕಥೆ ಭಾರತದಲ್ಲೇ ಮಾಡಲ್ಪಟ್ಟಿದೆ. ಜಗತ್ತಿನಲ್ಲಿರುವಂತದ್ದು ಅಸತ್ಯ ಮಾತಾಗಿದೆ. ಪರಮಾತ್ಮ ತಂದೆ ಸತ್ಯುಗದ ಆದಿ ಮತ್ತು ಕಲಿಯುಗದ ಅಂತ್ಯದ ಮಧ್ಯದ ಸಮಯದಲ್ಲಿ ಬರುತ್ತಾರೆ. ಭಾರತ ಯಾವಾಗ ತಮೋ ಪ್ರಧಾನ ಆಗುತ್ತದೆಯೋ ಆಗ ಸಂಪೂರ್ಣ ವೃಕ್ಷವೇ ತಮೋ ಪ್ರಧಾನ ಆಗುತ್ತದೆ. ಅನ್ಯ ಧರ್ಮದವರೂ ಕೂಡ ಸುಖ ಮತ್ತು ದುಃಖವನ್ನು ಅನುಭವ ಮಾಡಲೇಬೇಕು. ವೃಕ್ಷದಲ್ಲಿ ಹೊಸ ಹೊಸ ಎಲೆಗಳು ಹುಟ್ಟಿಕೊಳ್ಳುತ್ತಿರುತ್ತದೆ. ಆ ಹೊಸ ಎಲೆಗಳು ಬಹಳಷ್ಟು ಶೋಭಾಯಮಾನವಾಗಿ ಕಾಣಿಸುತ್ತದೆ. ಹೊಸಬರು ಪುನಃ ಹಳಬರಾಗಲೇಬೇಕು. ಹೊಸ ಆತ್ಮರೂ ಕೂಡ ಪುನಃ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡಲೇಬೇಕು. ಅಂತ್ಯದಲ್ಲಿ ಯಾರೆಲ್ಲ ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ಸ್ವಲ್ಪ ಜಾಸ್ತಿ ಗೌರವ ಸಿಗುತ್ತದೆ. ಅವರು ಒಂದೇ ಜನ್ಮದಲ್ಲಿ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತಾರೆ. ಆದರೆ ಅಂತಹ ಆತ್ಮರಿಗೆ ಏನೂ ಬೆಲೆ ಇಲ್ಲ. ಯಾರು ಈ ಸೃಷ್ಟಿಯಲ್ಲಿ ಹೀರೋ ಹೀರೋಯಿನ್ ಆಗಿ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರಿಗೆ ಬೆಲೆ ಇದೆ. ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಹೀರೋ ಹೀರೋಯಿನ್ ಆಗಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಹೀರೋ ಹೀರೋಯಿನ್ ಆಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಪತಿತ ಆಗುವುದಿಲ್ಲ. ನೀವು ಪತಿತರಿಂದ ಪಾವನ ಆಗಲು ಪರಿಶ್ರಮವನ್ನು ಪಡುತ್ತೀರ. ಶ್ರೀಮತದಂತೆ ರಾಜಯೋಗದ ಅಭ್ಯಾಸದ ಮೂಲಕ ನೀವೇ ರಾಜ್ಯವನ್ನು ಪಡೆದುಕೊಂಡಿದ್ದೀರಿ. ಈಗ ಶ್ರೀಮತದಂತೆ ನಡೆದು ರಾಜಯೋಗವನ್ನು ಅಭ್ಯಾಸ ಮಾಡಿ ಪುನಃ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನಂತೂ ರಾಜ್ಯವನ್ನು ಆಳುವುದಿಲ್ಲ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ. ಜಗತ್ತಿನ ಮನುಷ್ಯರು ಅನೇಕ ಮಾತನ್ನು ಹೇಳುತ್ತಾರೆ. ಭಗವಂತನ ಮಹಾವಾಕ್ಯ ಆಗಿದೆ, ಭಗವಾನ್ ವಾಚ ಆಗಿದೆ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು. ಆದರೆ ಇದರ ಅರ್ಥವನ್ನು ಜನ ಸ್ವಯಂ ತಿಳಿದುಕೊಂಡಿಲ್ಲ. ರಾಜರಿಗೆ ರಾಜರನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ, ಇದು ಭಗವಾನ್ ವಾಚ ಆಗಿದೆ ಎಂದು ಮನುಷ್ಯರು ಓದಿ ಹೇಳುತ್ತಾರೆ. ಆದರೆ ಇದರ ಅರ್ಥ ಅವರಿಗೆ ಗೊತ್ತಿರುವುದಿಲ್ಲ. ಅಂದ ಮೇಲೆ ಅವರು ಅನ್ಯರಿಗೆ ಇದರ ಅರ್ಥವನ್ನು ಹೇಗೆ ತಿಳಿಸಲು ಸಾಧ್ಯ? ಭಗವಾನ್ ವಾಚ್ ಆಗಿದೆ, ಭಗವಂತನಾದ ನಾನು ಅವಶ್ಯವಾಗಿ ಈ ಸೃಷ್ಟಿಗೆ ಬಂದಿದ್ದೆ. ನಾನು ಈ ಸೃಷ್ಟಿಗೆ ಬಂದಿರುವ ಕಾರಣ ಹೇ ಮಕ್ಕಳೇ ಎಂದು ನಿಮ್ಮನ್ನು ಕರೆದಿದ್ದೆ. ಭಾರತದಲ್ಲಿ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಶಿವರಾತ್ರಿಯನ್ನು ಭಾರತದಲ್ಲೇ ಆಚರಣೆ ಮಾಡುತ್ತಾರೆ.
ಪರಮಾತ್ಮ ತಂದೆ ಭಾರತ ದೇಶದಲ್ಲೇ ಬರುತ್ತಾರೆ. ಭಾರತ ಅವಿನಾಶಿ ದೇಶ ಆಗಿದೆ. ಅವಿನಾಶಿ ಖಂಡ ಆಗಿರುವ ಭಾರತಕ್ಕೆ ಬಹಳಷ್ಟು ಮಹಿಮೆ ಇದೆ. ಹೇಗೆ ಪರಮಾತ್ಮ ತಂದೆಯ ಮಹಿಮೆ ಅಪರಂ ಅಪಾರ ಆಗಿದೆಯೋ, ಅದೇ ರೀತಿ ಭಾರತದ ಮಹಿಮೆ ಕೂಡ ಅಪರಂ ಅಪಾರ ಆಗಿದೆ. ಭಾರತದಲ್ಲೇ ಪರಂಪಿತಾ ಪರಮಾತ್ಮ ತಂದೆ ಬಂದು ಎಲ್ಲಾ ಮನುಷ್ಯ ಮಾತ್ರರಿಗೂ ಸದ್ಗತಿಯನ್ನು ನೀಡುತ್ತಾರೆ, ಎಲ್ಲರಿಗೂ ಸುಖವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಜನ್ಮಭೂಮಿ ಭಾರತ ಆಗಿದೆ. ಭಾರತ ಪ್ರಾಚೀನ ದೇಶ ಆಗಿದೆ. ಭಗವಂತ ರಾಜಯೋಗವನ್ನು ಕಲಿಸಲು ಭಾರತದಲ್ಲೇ ಬಂದಿದ್ದರು. ಆದರೆ ಕೃಷ್ಣನಿಗೆ ಭಗವಂತ ಎಂದು ಕರೆದಾಗ ಪರಮಾತ್ಮ ತಂದೆಯ ಮಹಿಮೆಯೇ ಉಳಿಯುವುದಿಲ್ಲ. ಭಗವಂತ ಒಬ್ಬರೇ ಆಗಿದ್ದಾರೆ. ಅವರಿಗೆ ಸದ್ಗುರು ಎಂದು ಕರೆಯಲಾಗುತ್ತದೆ. ಇನ್ನು ಜಗತ್ತಿನಲ್ಲಿ ಗುರುಗಳು ಅನೇಕರಿದ್ದಾರೆ. ಯಾರಾದರೂ ಯಾವುದಾದರೂ ವ್ಯವಹಾರವನ್ನು ಕಲಿಸಿದರೆ ಅವರಿಗೂ ಕೂಡ ಗುರು ಎಂದು ಕರೆಯಲಾಗುತ್ತದೆ. ವ್ಯವಹಾರ ಮಾಡುವುದನ್ನು ಯಾರಾದರೂ ಕಲಿಸಿದರೆ ಅವರಿಗೂ ಕೂಡ ಜನ ಇವರು ನಮ್ಮ ಗುರುಗಳು ಎಂದು ಹೇಳುತ್ತಾರೆ. ಈ ಕಲಿಯುಗಿ ಜಗತ್ತಿನಲ್ಲಿ ಎಲ್ಲರೂ ಅವತಾರ ಆಗಿದ್ದಾರೆ ಎಂದು ಜನ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ಜನ ಯಾವ ಮಾತನ್ನೂ ತಿಳಿದುಕೊಂಡಿಲ್ಲ. ಯಾವಾಗ ಸಂಪೂರ್ಣ ಪತಿತರಾಗುತ್ತಾರೋ ಆಗ ಎಲ್ಲರೂ ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಪರಮಾತ್ಮ ತಂದೆ ಬಂದು ಸತ್ಯ ಸತ್ಯ ಅಮರ ಕಥೆಯನ್ನು ತಿಳಿಸುತ್ತಾರೆ. ನಾವು 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಮೊದಲು ಒಳ್ಳೆಯ ಜನ್ಮ ಸಿಗುತ್ತದೆ, ನಂತರ ಕೆಳಗಡೆ ಇಳಿಯುತ್ತಾ ಬರುತ್ತೇವೆ. ಈಗ ಈ ಜಗತ್ತು ಇಳಿಯುವ ಕಲೆಯಲ್ಲಿ ಇದೆ. ಜಗತ್ತು ಇಳಿಯುವ ಕಲೆಯಲ್ಲಿ ಬರುತ್ತದೆ. ಮನುಷ್ಯರ ಬುದ್ಧಿ ಸತೋ ಪ್ರಧಾನ ಇದ್ದಂತದ್ದು ಸತೋ ರಜೋ ತಮೋ ಬುದ್ಧಿ ಆಗುತ್ತದೆ. ಸತ್ಯುಗದಿಂದ ಸ್ವಲ್ಪ ಸ್ವಲ್ಪ ಇಳಿಯುವ ಕಲೆ ಪ್ರಾರಂಭ ಆಗುತ್ತದೆ. ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗುತ್ತದೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಜಗತ್ತಿನ ಗುರುಗಳು ಕೇವಲ ಶಾಸ್ತ್ರವನ್ನು ಓದಿ ಹೇಳುತ್ತಾರೆ. ಆ ಶಾಸ್ತ್ರದ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ. ಬೇಹದ್ದಿನ ತಂದೆ ಬಂದು ಮಕ್ಕಳನ್ನು ಕೇಳುತ್ತಾರೆ, ನಾನು ನಿಮ್ಮನ್ನು ಇಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದೆ, ನಿಮಗೆ ಎಷ್ಟೊಂದು ವಜ್ರ ವೈಡೂರ್ಯದ ಮಹಲನ್ನು ನಾನು ಕೊಟ್ಟು ಹೋಗಿದ್ದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ಆ ವಜ್ರ ವೈಡೂರ್ಯದ ಮಹಲ್ ಎಲ್ಲಿಗೆ ಹೋಯಿತು? ಲೌಕಿಕ ತಂದೆ ಮಕ್ಕಳಿಗೆ ಹಣವನ್ನು ಕೊಡುತ್ತಾರೆ, ಆದರೆ ಮಕ್ಕಳು ಆ ಹಣವನ್ನು ಹಾಳು ಮಾಡಿ ಬಿಡುತ್ತಾರೆ. ಆಗ ತಂದೆ ಮಕ್ಕಳನ್ನು ಕರೆದು ಕೇಳುತ್ತಾರೆ, ನಾನು ನಿಮಗೆ ಇಷ್ಟೊಂದು ಹಣವನ್ನು ಕೊಟ್ಟಿದ್ದೆ, ಆ ಹಣವನ್ನು ನೀವು ಎಲ್ಲಿ ಹಾಳು ಮಾಡಿದಿರಿ ಎಂದು. ಮಕ್ಕಳ ಬಳಿ ಹಣ ಇತ್ತು ಅಂದರೆ ಮಕ್ಕಳು ಆ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಿ ಹಾಳು ಮಾಡಿ ಬಿಡುತ್ತಾರೆ. ತಂದೆ ಧರ್ಮಾತ್ಮ ಆಗಿರುತ್ತಾರೆ. ಧರ್ಮಾತ್ಮ ಆದಂತಹ ತಂದೆ ಮಕ್ಕಳಿಗೆ ಬಹಳಷ್ಟು ಹಣವನ್ನು ಕೊಡುತ್ತಾರೆ. ಮಕ್ಕಳು ವಿದೇಶಕ್ಕೆ ಹೋಗಿ ಆ ಎಲ್ಲಾ ಹಣವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ. ಮಕ್ಕಳು ವಿದೇಶಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿಯನ್ನು ವ್ಯರ್ಥವಾಗಿ ಕಳೆದು ಹಾಳು ಮಾಡಿ ಬಿಡುತ್ತಾರೆ. ಆಗ ತಂದೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ತಂದೆ ಮಕ್ಕಳಿಗೆ ಡೈವರ್ಸ್ ಕೊಡಲು ಸಾಧ್ಯ ಇಲ್ಲ, ಏಕೆಂದರೆ ಅಜ್ಜನ ಆಸ್ತಿ ಆಗಿರುತ್ತದೆ. ಆದರೆ ತಂದೆಯ ಮನಸ್ಸು ಆಂತರ್ಯದಲ್ಲೇ ದುಃಖಿ ಆಗುತ್ತಿರುತ್ತದೆ. ತಂದೆ ಒಳಗೊಳಗೆ ಬಹಳಷ್ಟು ದುಃಖವನ್ನು ಪಡುತ್ತಿರುತ್ತಾರೆ. ಆಂತರ್ಯದಲ್ಲೇ ಸ್ವಯಂವನ್ನು ಸ್ವಯಂ ಚಿಂತೆಯ ಚಿತೆಯಲ್ಲಿ ಸುಟ್ಟುಕೊಳ್ಳುತ್ತಿರುತ್ತಾರೆ. ತಂದೆ ಸತ್ತ ನಂತರ ಕೆಲವು ಕೆಲವು ಮಕ್ಕಳು ಬಹಳಷ್ಟು ಕೆಟ್ಟವರಾಗಿ ಬಿಡುತ್ತಾರೆ, ಕೊಳಕಾಗಿ ಬಿಡುತ್ತಾರೆ. 12 ತಿಂಗಳಲ್ಲಿ ತಂದೆಯ ಸಂಪೂರ್ಣ ಆಸ್ತಿಯನ್ನು ಹಾಳು ಮಾಡಿ ಬಿಡುತ್ತಾರೆ. ಅದೆಲ್ಲ ಹದ್ದಿನ ಮಾತಾಗಿದೆ. ಈಗ ಇದು ಬೇಹದ್ದಿನ ಮಾತಾಗಿದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದೆ, ಧನವಂತರನ್ನಾಗಿ ಮಾಡಿದ್ದೆ, ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ, ನೀವು ಪುನಃ ಏಕೆ ಕಂಗಾಲಾಗಿದ್ದೀರಾ? ಇಷ್ಟೆಲ್ಲಾ ಹಣ ಎಲ್ಲಿ ಹೋಯಿತು? ಮಕ್ಕಳನ್ನು ತಂದೆ ಕೇಳುತ್ತಾರೆ. ತಂದೆ ಮಕ್ಕಳನ್ನೇ ಕೇಳುತ್ತಾರೆ ತಾನೆ.
ಭಾರತವನ್ನು ನಾನು ಇಷ್ಟೊಂದು ಶ್ರೀಮಂತ ದೇಶವನ್ನಾಗಿ ಮಾಡಿದ್ದೆ, ಆ ಎಲ್ಲಾ ಹಣ ಈಗ ಎಲ್ಲಿ ಹೋಯಿತು? ಪುನಃ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಖರ್ಚನ್ನು ಮಾಡುತ್ತೀರಾ, ಶಾಸ್ತ್ರಗಳನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಖರ್ಚನ್ನು ಮಾಡುತ್ತೀರಾ, ಶಾಸ್ತ್ರಗಳನ್ನು ಖರೀದಿ ಮಾಡಲು ಎಷ್ಟೊಂದು ಖರ್ಚನ್ನು ಮಾಡುತ್ತೀರಾ. ಭಕ್ತಿಯಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಿರುತ್ತೀರ. ನಮಸ್ಕಾರ ಮಾಡಿ ಮಾಡಿ ನಿಮ್ಮ ಹಣೆಯೇ ಸವೆದು ಹೋಗಿದೆ. ಇಷ್ಟೆಲ್ಲಾ ಹಣವನ್ನು ನೀವು ಕಳೆದುಕೊಂಡು ಕುಳಿತುಕೊಂಡಿದ್ದೀರಾ. ಆದರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಾನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೇನೆ, ರಾವಣ ನಿಮ್ಮನ್ನು ಕಂಗಾಲನ್ನಾಗಿ ಮಾಡುತ್ತಾನೆ, ಬಡವರನ್ನಾಗಿ ಮಾಡುತ್ತಾನೆ. ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ತಾನೆ. ಭಾರತ ಚಿನ್ನದ ಪಕ್ಷಿಯಾಗಿತ್ತು, ಭಾರತ ಎಷ್ಟು ಶ್ರೀಮಂತ ದೇಶ ಆಗಿತ್ತು. ಅನ್ಯ ಧರ್ಮದವರು ಭಾರತಕ್ಕೆ ಬಂದು ಎಲ್ಲವನ್ನೂ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ನೀವು ವಿಚಾರ ಮಾಡಿ, ಭಾರತ ಮೊದಲು ಎಷ್ಟು ಶ್ರೇಷ್ಠ ಆಗಿತ್ತು, ಎಷ್ಟು ಶ್ರೀಮಂತ ದೇಶ ಆಗಿತ್ತು. ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಭಾರತವೇ ಸ್ವರ್ಗ ಆಗಿತ್ತು, ಈಗ ಭಾರತವೇ ನರಕ ಆಗಿದೆ. ಈಗ ಇದು ನರಕ ಆಗಿದೆ, ಈಗ ಎಲ್ಲರೂ ನರಕದಲ್ಲಿ ಇದ್ದೀರಾ. ಆದ್ದರಿಂದ ಪರಮಾತ್ಮ ತಂದೆ ಈ ರೀತಿ ಏಣಿಯ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಏಣಿಯ ಚಿತ್ರವನ್ನು ನೋಡಿದಾಗ ನಾವು ಪತಿತರಾಗಿದ್ದೇವೆ ಎಂದು ಯಾರಿಗಾದರೂ ಅರ್ಥ ಆಗುತ್ತದೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸಲಾಗುತ್ತದೆ. ನಕ್ಷೆಯನ್ನು ತೋರಿಸದೇ ಇದ್ದರೆ ಮಕ್ಕಳಿಗೆ ಎಲ್ಲಿ ಜ್ಞಾನ ಅರ್ಥ ಆಗುತ್ತದೆ? ತಂದೆ ಬಂದು ಪತಿತರನ್ನು ಪಾವನ ಮಾಡುವಂತಹ ಸಹಜ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ಇದು ಸಹಜ ಅಂದರೆ ಅತಿ ಸಹಜವಾದ ಮಾತಾಗಿದೆ, ಕಷ್ಟ ಅಂದರೆ ಬಹಳಷ್ಟು ಕಷ್ಟವಾದ ಮಾತಾಗಿದೆ. ಪತಿತರಿಂದ ಪಾವನ ಆಗುವುದು ಸಹಜ ಅಂದರೆ ಬಹಳಷ್ಟು ಸಹಜವಾದ ಮಾತು, ಕಷ್ಟ ಅಂದರೆ ಬಹಳಷ್ಟು ಕಷ್ಟವಾದ ಮಾತಾಗಿದೆ. ಸತ್ಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಯಾಗಿರುತ್ತಾರೆ. ಆತ್ಮ ತಿಳಿದುಕೊಂಡಿದೆ, ನನ್ನ ಶರೀರ ಈಗ ಬಹಳ ದೊಡ್ಡದಾಗಿದೆ, ಅಂದರೆ ನನ್ನ ಶರೀರ ವೃದ್ಧ ಶರೀರ ಆಗಿದೆ. ಈಗ ಈ ಹಳೆಯ ಶರೀರವನ್ನು ಬಿಟ್ಟು ನಾನು ಹೊಸ ಶರೀರವನ್ನು ಪಡೆದುಕೊಳ್ಳಬೇಕು ಎಂದು ಸಾಕ್ಷಾತ್ಕಾರ ಆಗುತ್ತದೆ. ನಾನೀಗ ಹೋಗಿ ಮಗುವಾಗಿ ಹುಟ್ಟುತ್ತೇನೆ ಎಂದು ಆಗ ಹಳೆಯ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಸತ್ಯುಗದಲ್ಲಿ ದೇವತೆಗಳಿಗೆ ನಾನೀಗ ಪುನಃ ಹೋಗಿ ಮಗುವಾಗಿ ಹುಟ್ಟುತ್ತೇನೆ ಎಂದು ಸಾಕ್ಷಾತ್ಕಾರ ಆಗುತ್ತದೆ. ಆಗ ಹಳೆಯ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಇಲ್ಲಿ ಯಾರಾದರೂ ಸತ್ತರೆ ಎಷ್ಟೊಂದು ಅಳುತ್ತಿರುತ್ತಾರೆ. ಯಾರಾದರೂ ಸತ್ತರೆ ಇಲ್ಲಿ ವಾದ್ಯಗಳನ್ನು ನುಡಿಸುತ್ತಾರೆ, ಬ್ಯಾಂಡ್ ಅನ್ನು ಬಾರಿಸುತ್ತಾರೆ. ಸತ್ಯುಗದಲ್ಲಿ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಸತ್ಯುಗದಲ್ಲಿ ಸತ್ತಾಗಲೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಆ ದಿನವನ್ನು ಹಬ್ಬದಂತೆ ಆಚರಣೆ ಮಾಡುತ್ತಾರೆ. ಈ ಕಲಿಯುಗದಲ್ಲಿ ಯಾರಾದರೂ ಸತ್ತರೆ ಎಷ್ಟು ಅಳುತ್ತಾರೆ, ಎಷ್ಟು ಚಿಂತೆಯನ್ನು ಮಾಡುತ್ತಾರೆ, ಎಷ್ಟು ಬೇಸರಕ್ಕೆ ಒಳಗಾಗುತ್ತಾರೆ. ಯಾರಾದರೂ ಸತ್ತರೆ ಹೇಳುತ್ತಾರೆ ಅವರು ಸ್ವರ್ಗಕ್ಕೆ ಹೋದರು ಎಂದು. ಸತ್ತವರು ಸ್ವರ್ಗಕ್ಕೆ ಹೋದರು ಅಂದರೆ ಇದರ ಅರ್ಥ ಅಲ್ಲಿಯವರೆಗೂ ಅವರು ನರಕದಲ್ಲಿದ್ದರು ತಾನೆ. ಈಗ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ, ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಬಂದಿರುವುದೇ ಜೀವನ್ ಮುಕ್ತಿಯನ್ನು ನೀಡುವುದಕ್ಕೋಸ್ಕರ. ರಾವಣನ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ನಮಗೆ ಜೀವನ್ ಮುಕ್ತಿಯನ್ನು ತಂದೆ ನೀಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಕಲ್ಪದ ಮೊದಲಿನಂತೆ ಪುನಃ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಕಲ್ಪದ ಮೊದಲೂ ಕೂಡ ನಿಮಗೆ ರಾಜಯೋಗವನ್ನು ಕಲಿಸಿದ್ದೆ, ಈಗ ಪುನಃ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಪ್ರತಿ ಕಲ್ಪದಲ್ಲೂ ಬ್ರಹ್ಮನ ತನುವಿನಲ್ಲೇ ನಾನು ಬರುತ್ತೇನೆ. ನೀವೀಗ ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು, ಯಜ್ಞದಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕು ತಾನೆ. ಇದು ರಾಜಶ್ವ ಅಶ್ವಮೇಧ ಅವಿನಾಶಿ ಜ್ಞಾನ ಯಜ್ಞ ಆಗಿದೆ. ನಿಮ್ಮ ಈ ರಥವನ್ನು ಈ ಯಜ್ಞದಲ್ಲಿ ಸ್ವಾಹ ಮಾಡಬೇಕು. ಅಶ್ವ ಎಂದು ಈ ರಥಕ್ಕೆ ಕರೆಯಲಾಗುತ್ತದೆ. ರಾಜಶ್ವ ಅಂದರೆ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ
ಈಗ ನಿಮ್ಮ ಅಶ್ವವನ್ನು ಅಂದರೆ ಈ ಶರೀರವನ್ನು ನೀವು ಈ ಯಜ್ಞದಲ್ಲಿ ಸ್ವಾಹ ಮಾಡಬೇಕು. ಆತ್ಮಂತೂ ಸ್ವಾಹ ಆಗಲು ಸಾಧ್ಯ ಇಲ್ಲ. ಆತ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತದೆ. ಪುನಃ ಹೊಸದಾಗಿ ಎಲ್ಲರ ಪಾತ್ರ ಪ್ರಾರಂಭ ಆಗುತ್ತದೆ. ಇದಕ್ಕೆ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುವುದು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಂದಿರುವುದೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಹಳೆಯ ಜಗತ್ತನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ. ಇದು ಮಹಾಭಾರತ ಯುದ್ಧ ಆಗಿದೆ. ಇದೊಂದೇ ಮಹಾಭಾರತ ಯುದ್ಧ ಆಗಿದೆ. ಈ ಯುದ್ಧದ ಬಗ್ಗೆ ಶಾಸ್ತ್ರದಲ್ಲಿ ಗಾಯನವನ್ನು ಮಾಡಲಾಗಿದೆ. ಅಂದ ಮೇಲೆ ಎಲ್ಲರಿಗೂ ತಿಳಿಸಬೇಕು, ಈ ಯುದ್ಧದಿಂದ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಆದ್ದರಿಂದ ಇದರ ಗಾಯನ ಶಾಸ್ತ್ರದಲ್ಲಿ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕಳೆದು ಹೋದ ಮಾತಿನ ಬಗ್ಗೆ ಎಂದು ಚಿಂತನೆಯನ್ನು ಮಾಡಬಾರದು. ಏನೆಲ್ಲಾ ಮಾತುಗಳು ಕಳೆದು ಹೋಗಿದೆಯೋ ಅದ್ಯಾವುದೂ ಹೊಸದಲ್ಲ, ನಥಿಂಗ್ ನ್ಯೂ ಎಂದು ತಿಳಿದುಕೊಂಡು ಆ ಎಲ್ಲಾ ಮಾತುಗಳನ್ನು ಮರೆತು ಬಿಡಬೇಕು. ಸೆಕೆಂಡ್ ಪಾಯಿಂಟ್, ಈ ರಾಜಶ್ವ ಅಶ್ವಮೇಧ ಜ್ಞಾನ ಯಜ್ಞದಲ್ಲಿ ನಮ್ಮ ತನು ಮನ ಧನ ಸರ್ವಸ್ವವನ್ನೂ ಸ್ವಾಹ ಮಾಡಿ ಎಲ್ಲವನ್ನು ಸಫಲ ಮಾಡಿಕೊಳ್ಳಬೇಕು. ಈ ಅಂತಿಮ ಜನ್ಮದಲ್ಲಿ ಸಂಪೂರ್ಣ ಪಾವನ ಆಗುವಂತಹ ಪರಿಶ್ರಮವನ್ನು ಪಡಬೇಕು. ವರದಾನ, ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮ ಬಂಧನದಿಂದ ಮುಕ್ತರಾಗಿ ಏನೆಲ್ಲಾ ಸಂಕಲ್ಪವನ್ನು ಮಾಡುತ್ತೀರೋ, ಏನೆಲ್ಲಾ ಮಾತನ್ನು ಮಾತನಾಡುತ್ತೀರೋ, ಏನೆಲ್ಲಾ ಕಾರ್ಯವನ್ನು ಮಾಡುತ್ತೀರೋ, ಆ ಸಂಕಲ್ಪವನ್ನು, ಮಾತನ್ನು, ಕರ್ಮವನ್ನು ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಮಾಡಿ, ಆಗ ಯಾವ ಕರ್ಮವು ವ್ಯರ್ಥ ಆಗುವುದಿಲ್ಲ. ಅಂದರೆ ನಿಮ್ಮ ಕರ್ಮ ಅನರ್ಥ ಆಗಲು ಸಾಧ್ಯ ಇಲ್ಲ. ತ್ರಿಕಾಲದರ್ಶಿ ಅಂದರೆ ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮದ ಗುಹ್ಯಗತಿಯನ್ನು ಅರ್ಥ ಮಾಡಿಕೊಂಡು ಈ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ಮಾಡಿಸಿ, ಆಗ ಎಂದೂ ಕೂಡ ಕರ್ಮ ಬಂಧನ ನಿಮ್ಮನ್ನು ಬಂಧಿಸಲು ಸಾಧ್ಯ ಇಲ್ಲ. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮ ಬಂಧನದಿಂದ ಮುಕ್ತ ಆದಂತಹ ಸ್ಥಿತಿಯ ಅನುಭವ ಮಾಡುತ್ತೀರ. ಅಂದರೆ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡುತ್ತಿರುತ್ತೀರ. ಇಂದಿನ ಶ್ಲೋಗನ್ ಆಗಿದೆ. ಯಾರ ಜೀವನದಲ್ಲಿ ಎಲ್ಲಾ ಹದ್ದಿನ ಇಚ್ಛೆಗಳು ಸಮಾಪ್ತಿಯಾಗಿದೆಯೋ ಅವರೇ ಮಹಾನ್ ಸಂಪತ್ತುಳ್ಳವರಾಗಿದ್ದಾರೆ. ಮಹಾನ್ ಸಂಪತ್ತುಳ್ಳವರು ಯಾರು ಅಂದರೆ ಯಾರ ಬಳಿ ಹದ್ದಿನ ಇಚ್ಛೆ ಇಲ್ಲವೋ, ಯಾರ ಜೀವನದಲ್ಲಿ ಇಚ್ಛೆ ಅನ್ನುವಂಥದ್ದೇ ಅವಿದ್ಯೆ ಆಗಿರುತ್ತದೆಯೋ, ಸರ್ವ ಹದ್ದಿನ ಇಚ್ಛೆಗಳು ಸಮಾಪ್ತಿಯಾಗಿರುತ್ತದೆಯೋ ಅವರೇ ಮಹಾನ್ ಸಂಪತ್ತುಳ್ಳವರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.